ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತಿರಕಣಾಂಬಿ ಹೋಬಳಿಯಲ್ಲಿರ್ತಕ್ಕಂತಹ ತ್ರಯಂಬಕಪುರದಲ್ಲಿರುವ ತ್ರಯಂಬಕೇಶ್ವರ ತ್ರಯಂಬಕೇಶ್ವರಿ ದೇವಿ ದೇವಸ್ಥಾನಕ್ಕೆ ಇವತ್ತು ಹುಣ್ಣಿಮೆ ಇತ್ತು ಶುಕ್ರವಾರದಲ್ಲಿ ಹುಣ್ಣಿಮೆ ಬಂದಿರೋದು ತುಂಬ ಶ್ರೇಷ್ಠ ಅಂತ ಹೇಳಿ ಬೆಳಗ್ಗೆ ಮನೆಯಲ್ಲಿ ಎದ್ದು ಪೂಜೆ ಕಾರ್ಯಗಳನ್ನೆಲ್ಲ ಮುಗಿಸಿ ನಮ್ಮೂರಲ್ಲಿ ಇರತಕ್ಕಂತಹ ದೇವಸ್ಥಾನಗಳಿಗೆಲ್ಲ ಹೋಗಿದ್ದು ಬಂದೆ ಮತ್ತೆ ಏನು ಅಂತ ಅಂದರೆ ನಮ್ಮ ಪಕ್ಕದ ಮನೆಯವರು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ತ್ರಯಂಬಕಪುರದಲ್ಲಿ ಅಂತ ಹೇಳಿದರು ಆವಾಗ ನಾನು ಸರಿ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಬೆಳಗ್ಗೆಯಿಂದ ಕಾದು 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 ಸಾಕಾಯಿತು ಅವರು ಬರೋದು ತುಂಬ ಲೇಟಾಗೋಯಿತು ಮನೇಲಿ ನಾವು ಬಿಟ್ಟಾಗಲಿ ಹನ್ನೆರಡು ಹದಿನೈದು ಹನ್ನೆರಡು ಇಪ್ಪತ್ತರ ತನಕ ಆಗೋಗಿದ್ದು ಸರಿ ಅಂತ ಹೇಳಿ ನಮ್ಮೂರಿಗೆ ಇದು ಕೇವಲ ಐದು ಕಿಲೋಮೀಟ್ರ್ ಮಾತ್ರ ಇರುತ್ತದೆ ಅದರಿಂದಾಗಿ ಬಸ್ಸು ಆಟೋ ಎಲ್ಲ ಫೆಸಿಲಿಟಿ ಇದ್ದರೂ ಕೂಡ ನಡ್ಕೊಂಡೋಗಿ ನಡ್ಕೊಂಡು ಬರಣ ಅನ್ನೋದೊಂದು ಐಡಿಯಾ ಬಂತು ಮೊದಲಿಗೆ ನಾವು ಮನೆ ಬಿಟ್ವಿ ಮನೆ ಬಿಟ್ಟು ನಡ್ಕೊಂಡು ದಾರಿಯುದ್ದ ಸಾಕ್ತಾ ಹೋದ್ವಿ ಇನ್ನೇನು ತ್ರಯಂಬಕಪುರದ ಗೇಟಿಂದ ಮುಂದಗಡೆ ಹೋದ್ವಿ ನಿಮಗೆ ಬೇಕಾದರೆ ಇದು ಗುಂಡ್ಲುಪೇಟೆಯಿಂದ ಬಸ್ ಹತ್ಕೊಂಡು ನೀವು ತ್ರಯಂಬಕಪುರ ಗೇಟು ಅಂತ ಹೇಳಿದ್ರೆ ನಿಲ್ಲಿಸ್ತಾರೆ ನಿಮ್ಮನ್ನ ಇಲ್ಲ ನಗರದಿಂದ ಬರಬೇಕಾದ್ರೂ ಕೂಡ ತೆರಕಣಮಿಯಿಂದ ಮುಂದೆ ತ್ರಯಂಬಕಪುರ ಅಂತ ಬಸ್ ಹೇಳಿದ್ರೆ ನಿಲ್ಲಿಸ್ಕೊಡ್ತಾರೆ ನೀವು ಕೂಡ ಹೋಗ್ಬೋದು ಈ ದೇವಸ್ಥಾನ ತುಂಬಾ ವಿಶೇಷವಾಗಿದೆ ಮತ್ತು ಸಾವಿರ ವರ್ಷ ಪುರಾತನದಾಗಿದೆ ಈ ದೇವಸ್ಥಾನ ಮತ್ತೆ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಮತ್ತೆ ದೇವಸ್ಥಾನದ ವರಾಂಗಣ ತುಂಬಾ ಪ್ರಶಾಂತವಾಗಿತ್ತು ಅಲ್ಲೆಲ್ಲ ತುಂಬ ಫ್ಲವರ್ಸ್ ಗಿಡಗಳೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿ ಹೂಗಳು ಹೂಗಳ್ಬಿಟ್ಟಿದ್ದು ಕಲರ್ ಕಲರ್ ಗಣುಗಳ ಹೂವು ಮತ್ತೆ ಹುಚ್ಚಳ್ಳು ಇನ್ನೊಂದಷ್ಟು ಯಾವ್ದ್ಯಾವುದೋ ಹೂಗಳೆಲ್ಲ ಬಿಟ್ಟಿತ್ತು ಎದುರುಗಡೆ ಧ್ವಜಸ್ತಂಭ ಇಷ್ಟೊಂದು ಉದ್ವಾಗಿದೆ ನೋಡಿ ಕಾಣ್ತಾ ಇದೆ ನಿಮಗೆ ಕೂಡ ಎಂಟ್ರೆನ್ಸ್ ಅಲ್ಲೇ ಇಷ್ಟೊಂದು ಗ್ರೀನರಿ ಆಗಿತ್ತು ದೇವಸ್ಥಾನ ನೋಡಿದ್ರೆ ಕಣ್ಮನವನ್ನ ಸೆಳಿತಾ ಇತ್ತು ಸರಿ ಅಂತ ಹೇಳಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಕೈ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಸ್ವಾಮಿ ಶಿವ ನಮ್ಮಪ್ಪ ಕಾಪಾಡಪ್ಪ ಮಾದಪ್ಪ ಅಂತ ಹೇಳಿ ಎಂಟ್ರೆನ್ಸ್ ಕೊಡ್ತಾ ಇದ್ವಿ ತಾನೇ ನೋಡಿ ಫಸ್ಟು ಮೊದಲಿಗೆ ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಂಗೆನೆ ಎಡಭಾಗಕ್ಕೆ ದುರ್ಗಾದೇವಿ ದೇವಸ್ಥಾನ ಇದೆ ದುರ್ಗಾದೇವಿ ಮೀನ್ಸ್ ಸಪ್ತಮಾತೃಕ್ಕೆ ಸಮೇತವಾಗಿರ್ತಕ್ಕಂತಹ ಚಾಮುಂಡಿಯನ್ನೇ ಇಲ್ಲಿ ದುರ್ಗಾದೇವಿ ಅಂತ ಹೇಳಿ ಪೂಜಿಸಲಾಗ್ತದೆ ಈ ಜಗನ್ಮಾತೆ ಕಾಪಾಡಮ್ಮ ಅಂತ ಹೇಳ್ತಾ ದುರ್ಗಾದೇವಿ ಒಳಗಡೆ ಹೆಂಟ್ರಿ ಆದ್ವಿ ಹೆಂಟ್ರಿಯಾಗಿ ಮತ್ತೆ ದುರ್ಗಾದೇವಿ ಎಷ್ಟೊಂದು ಅಂದವಾಗಿ ಕಾಣ್ತಾ ಇದ್ದಾರೆ ನೀವೇ ನೋಡಿ ಫೋಕಸ್ ಮಾಡಿ ನೋಡಿ ದೇವಿಯನ್ನು ಮತ್ತೆ ಇಲ್ಲಿ ದೇವಿ ಕಣ್ಣು ಬುಟ್ಟಂತೆ ಇರೋದು ಈ ವಿಗ್ರಹ ತುಂಬ ವಿಶೇಷವಾಗಿದೆ ಯಾವಾಗ್ಲೂ ಅಷ್ಟೇ ಇಲ್ಲಿ ದುರ್ಗಾದೇವಿ ಬಿಟ್ಟೋ ತರನೇ ಇರೋದು ಅಲ್ಲಿ ನೋಡಿ ನಾನು ನಿಮಗೆ ಏಳು ಸಪ್ತ ಮಾತೃಕೆಯರನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಸಪ್ತ ಮಾತೃಕೆಯರು ಅಂತ ಹೇಳಿದ್ರೆ ಇವರು ಶ್ರೀ ದೇವಿ ಮಹಾತ್ಮೆಯಲ್ಲಿ ಕೂಡ ಬರ್ತಾರೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಅಂತ ಇವರು ಏಳು ಜನರನ್ನು ಶಕ್ತಿ ಸ್ವರೂಪಿಣಿ ಇರೋಂಥ ಕೂಡ ಕರೆಯಲಾಗ್ತದೆ ಆಯಿತು ಸರಿ ಅಂತ ಹೇಳಿಬಿಟ್ಟು ಕೂತ್ಕೊಂಡು ದೀಪ ಹಚ್ಚಲಿಕ್ಕೆ ಅಮ್ಮನಿಗೆ ರೆಡಿ ಮಾಡ್ಕೋತಾ ಇದ್ದೀವಿ ದೀಪ ಹಚ್ಚೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ದೇವಿಗೆ ಆರತಿ ಮಾಡೋಣ ಅಂತ ಹೇಳಿ ನಾನು ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂದ್ಕೊಂಡೆ ನಿಂಬೆಹಣ್ಣು ತೊಗೊಂಡು ಹೋಗೋಕ್ಕಾಗಲಿಲ್ಲ ಸರಿ ಹೋಗಲಿ ಅಂತ ಹೇಳಿ ದೀಪದ ಎಣ್ಣೆ ತೊಗೊಂಡಿದ್ದೆ ಅದರಿಂದಾಗಿ ಅಲ್ಲೇ ಇದ್ದಂತಹ ಸೊಳ್ಳುಗಳನ್ನೆಲ್ಲ ಶುದ್ಧಿ ಮಾಡಿ ಅಲ್ಲಿಗೆ ಹೊಸ ಬತ್ತಿ ಹಾಕಿ ಅರಿಶಿಣ ಕುಂಕುಮ ಇಟ್ಟು ರೆಡಿ ಮಾಡಿ ಅಮ್ಮನಿಗೆ ದೀಪ ಹಚ್ಚಿ ಆರತಿ ಮಾಡ್ತಾಯಿದ್ದೀನಿ ಆರತಿ ಮಾಡಿ ಆಯಿತು ಅಂತ ಹೇಳಿಬಿಟ್ಟು ಸರಿ ಕೂತ್ಕೊಳ್ಳೋಣ ಒಂದೆರಡು ನಿಮಿಷ ಅಮ್ಮನ ಭಜನೆ ಮಾಡೋಣ ಅಂತ ಹೇಳಿ ದೇವಿ ಶ್ಲೋಕಗಳು ಪಾರಾಯಣ ಮಾಡ್ತಿದ್ವಿ ಅಷ್ಟಕ್ಕೆ ಅಲ್ಲಿನ ಅರ್ಚಕರು ಬಂದರು ನಮಗೆ ಆರತಿ ಮಾಡಿಕೊಟ್ರು ತುಂಬ ಜನ ಬಂದಿದ್ದರು ಎಲ್ಲರೂ ಕೂಡ ಮಂಗಳಾರತಿ ಸ್ವೀಕಾರ ಮಾಡಿ ಅಮ್ಮನಿಗೆ ನಮಸ್ಕಾರ ಮಾಡಿ ಮುಂದಗಡೆ ಹೊರಟ್ವಿ ಹೊರಾಂಗಣ ಎಲ್ಲ ನೋಡಿ ಎಷ್ಟೊಂದು ಗ್ರೀನ್ ಆಗಿದೆ ಅಲ್ಲಿ ಕೂಡ ತುಂಬ ನೀಟಾಗಿಟ್ಟಿದ್ದಾರೆ ದೇವಸ್ಥಾನ ಸರಿ ಅಂತ ಹೇಳಿ ತ್ರಯಂಬಕೇಶ್ವರರ ಸನ್ನಿಧಿಗೆ ಹೋಗ್ತಾ ಇದ್ದೀನಿ ಅರ್ಚಕರು ಕೂಡ ಅಲ್ಲೇ ನಿಂತಿದ್ದರು ತ್ರಯಂಬಕೇಶ್ವರನ ಮುಂದೆ ಗಣಪತಿ ಆರು ಮುಖವುಳ್ಳ ಸುಬ್ರಹ್ಮಣ್ಯ ತುಂಬ ವಿಶೇಷವಾದಂತಹ ಸನ್ನಿಧಿ ಸರಿ ಅಂತ ಹೇಳಿ ದೇವಸ್ಥಾನದ ಒಳಾವರಣದಲ್ಲಿ ಒಂದು ಪ್ರದಕ್ಷಿಣೆ ಬಂದ್ವಿ ಪ್ರದಕ್ಷಿಣೆ ಬಂದು ಕೊನೆಗೆ ಸುಬ್ರಹ್ಮಣ್ಯ ಸ್ವಾಮಿ ಸಿಗ್ತಾರೆ ಆರು ಮುಖವುಳ್ಳ ಸುಬ್ರಹ್ಮಣ್ಯ ತುಂಬಾ ವಿಶೇಷ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ದೋಷ ಮತ್ತೆ ಒಂದಷ್ಟು ದೋಷಗಳು ಜನ್ಮಾ ಜನ್ಮಾಂತರದಿಂದ ಬಂದಿರ್ತವೆ ನಮಗೆ ಅದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳಕ್ಕೆ ನಮಗೆ ಸುಬ್ರಹ್ಮಣ್ಯರು ತುಂಬಾ ಶ್ರೇಷ್ಠ ಅಲ್ಲಿಗೆ ಪೂಜೆ ಮಾಡ್ತಾರೆ ದೀಪ ಹಚ್ಚುತ್ತಾರೆ ಈ ರೀತಿ ಎಲ್ಲ ಕೂಡ ಸುಬ್ರಹ್ಮಣ್ಯರಿಗೆ ಪೂಜೆ ಮಾಡ್ತಾರೆ ತ್ರಯಂಬಕೇಶ್ವರ ಏಕಪ್ಪ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ತ್ರಯಂಬಕೇಶ್ವರ ಬಂದು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಆದ್ರೆ ಇವರು ಇಲ್ಲಿ ಜ್ಯೋತಿರ್ಲಿಂಗ ರಾಜಮನೆತನಗಳಿಂದ ಕೂಡಿ ಬಂದಿರತಕ್ಕಂತಹ ದೇವಸ್ಥಾನ ಅದಕ್ಕೆ ಇಲ್ಲಿ ಈಶ್ವರನ ತ್ರಯಂಬಕೇಶ್ವರ ಅಂತ ಪೂಜಿಸಲಾಗ್ತದೆ ಈಶ್ವರನ್ ದೇವಸ್ಥಾನದಲ್ಲಿ ಇನ್ನೊಂದು ಏನಪ್ಪಾ ಅಂತ ವಿಶೇಷ ಅಂದ್ರೆ ಪೂರ್ವ ಬಾಗ್ಲಿಂದ ಬಂದು ದಕ್ಷಿಣ ಬಾಕ್ಲಿಂದ ಎಕ್ಸಿಟ್ ಆಗ್ತಕ್ಕಂತಹದ್ದು ತುಂಬಾ ವಿಶೇಷ ಇಲ್ಲಿ ನಾವು ಕೂಡ ಹಂಗೇನೆ ಪೂರ್ವ ಬಾಗ್ಲಿಂದ ಹೊರಗಡೆ ಬಂದ್ವಿ ಇವಾಗ ದಕ್ಷಿಣ ಬಾಕ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗಿ ಈಗ ನೀವೇನು ನೋಡ್ತಾ ಇದ್ದೀರಾ ಮಂಟಪನ ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಇಲ್ಲಿ ಬಂದು ಆಗಿನ ಕಾಲದಲ್ಲಿ ರಾಜರ ಸಂಸ್ಥಾನ ಆಗಿತ್ತಂತೆ ಇಲ್ಲಿ ರಾಜರು ಬಂದು ಕೂತ್ಕೋತಾ ಇದ್ರಂತೆ ಪ್ರಜೆಗಳ ಕಷ್ಟ ಕೇಳೋದಿಕ್ಕೆ ಮತ್ತು ಪ್ರಜೆಗಳಿಗೆ ಏನಾದ್ರು ಸಮಸ್ಯೆ ಇದ್ದರೆ ಪರಿಹಾರ ಮಾಡೋದಕ್ಕೆ ಮತ್ತು ರಾಜರು ಮನೆತನ ಕಳೆದು ಬಂದ ಮೇಲೆ ಸುಮಾರು ವರ್ಷಗಳಿಂದ ಮದುವೆ ಎಲ್ಲ ಆಗ್ತಾ ಇತ್ತಂತೆ ಇಲ್ಲಿ ಇಲ್ಲಿ ತುಂಬ ವಿಶೇಷವಾಗಿ ಏನಪ್ಪಾ ಅಂತ ಅಂದರೆ ಒಂದೊಂದು ಕಲ್ಲುಗಳು ಅಂದರೆ ಕಂಬಗಳಲ್ಲಿ ವಿಶೇಷ ಶಿಲೆಗಳನ್ನು ಕೆತ್ತಿದ್ದಾರೆ ತುಂಬ ವಿಶೇಷವಾದಂತಹ ಶಿಲೆಗಳು ಇಲ್ಲಿ ನೋಡ್ಬೋ ನೋಡ ಸಿಗ್ತದೆ ನಮಗೆ ತುಂಬ ಸುಂದರವಾಗಿವೆ ಮತ್ತು ಈ ರೀತಿ ಕೆತ್ತನೆಗಳನ್ನು ಈಗ ನಾವು ಹುಡುಕ್ತೀವಿ ಅನ್ನೋದು ಕಷ್ಟ ಪುರಾತನ ಕಾಲದಿಂದ ಉಳಿಸ್ಕೊಂಡು ಬಂದಿರೋದೇ ನಮಗೆ ಇಲ್ಲಿ ಒಂದು ಸೌಭಾಗ್ಯ ಅಂತ ನಾವು ಹೇಳ್ಕೊಬೋದು ನಾವು ಹೊರಗಡೆ ದೇವಸ್ಥಾನಗಳಿಗೆ ಹೋದಾಗ ಕಂಬಗಳಲ್ಲಿ ಏನೂ ಇರೋಲ್ಲ ಅಂತ ಹೇಳಿ ಬಂದ್ಬಿಡ್ತೀವಿ ಆದರೆ ಡೀಪಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕು ನಾವಲ್ಲಿ ಒಂದೊಂದು ಶಿಲೆಗಳಲ್ಲೂ ಒಂದೊಂದು ಉತ್ತರವನ್ನು ಹೇಳ್ತದೆ ಮತ್ತು ಈ ದೇವಸ್ಥಾನದಲ್ಲಿ ವಿಷ್ಣುಗೂ ಕೂಡ ಪ್ರಾಶಸ್ತ್ಯತೆ ಇದೆ ಎಲ್ಲ ಈಶ್ವರನ ದೇವಸ್ಥಾನದಲ್ಲಿ ವಿಷ್ಣುಗೂ ಪ್ರಾಶಸ್ತ್ಯತೆ ಇರುತ್ತೆ ಒಂದು ಕಡೆ ಶಿವ ಕೂತಿರೋದು ಇನ್ನೊಂದು ಕಡೆ ವಿಷ್ಣು ಗರುಡನ್ ಮೇಲೆ ಕೂತಿರತಕ್ಕಂತಹದ್ದು ಕೂಡ ಈ ಮಂಟಪದಲ್ಲಿ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಸಂಪೂರ್ಣವಾಗಿ ನಾನು ಎಲ್ಲ ಚಿತ್ರಗಳನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಕೃಷ್ಣ ಕಾಳಿಂಗ ಮರ್ದನ ಮಾಡತಕ್ಕಂತಹ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ಶಿಲ್ ಶಿಲ್ಪಿಗಳು ಕಂಬದಲ್ಲಿ ಕೆತ್ತಿದ್ದಾರೆ ಮತ್ತೆ ಅಂಬೆಗಾಲ್ ಕೃಷ್ಣನು ಕೂಡ ಇಲ್ಲಿ ಇದೆ ಮತ್ತೆ ಯೋಗ ಯೋಗ ಭೈರವ ರುದ್ರಭೈರವ ಕಾಲಭೈರವ ಇನ್ನೂ ಅನೇಕ ದೇವರುಗಳು ಶರೀರ ಶರೀರವುಳ್ಳ ಒಂದು ಮುಖವುಳ್ಳ ದೇವತೆಗಳನ್ನು ಕೂಡ ಇಲ್ಲಿ ಕೆತ್ತಿ ನಿರ್ಮಿಸಲಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಆಗಿನ ಕಾಲದಂತಹ ಶಿಲ್ಪಿಗಳನ್ನು ನಾವು ಈಗ ಹುಡುಕಿ ತರೋದು ತುಂಬ ಕಷ್ಟ ಮತ್ತೆ ನಮ್ಮ ಹಳ್ಳಿ ನಮ್ಮ ಊರುಗಳಿರ್ತಕ್ಕಂತಹ ಪುರಾತನ ದೇವಸ್ಥಾನಗಳನ್ನು ನಾವು ಮೊದಲಿಗೆ ಉಳಿಸ್ಕೊಳ್ಳೋದನ್ನ ಕಲಿಬೇಕು ಮತ್ತೆ ಪಂಚಲಿಂಗಗಳನ್ನು ದರ್ಶನ ಮಾಡಿಕೊಂಡು ಮುಂದೆ ಮತ್ತೆ ನಾವು ತ್ರಯಂಬಕೇಶ್ವರಿ ದೇವಿ ದೇವಸ್ಥಾನಕ್ಕೆ ಎಂಟ್ರಿ ತಗೋತಾ ಇದ್ದೀವಿ ಇಲ್ಲಿ ಸುತ್ತ ನೋಡಿ ದೇವಸ್ಥಾನದಲ್ಲಿ ತುಂಬಾ ಹೂವಿನ ಗಿಡಗಳು ಬೆಳೆಸಿದ್ದಾರೆ ಮತ್ತೆ ದೇವರ ಪೂಜೆಗೂ ಕೂಡ ಇಲ್ಲೇ ಹೂಗಳು ಸಿಗ್ತೀವಿ ಹೊರಗಡೆ ಯಾರೂ ತಂದು ಕೊಡಲಿಲ್ಲ ಅಂದ್ರೆ ಆ ದಿನಗಳಿಗೆ ನಾವು ಅಲ್ಲಿರೋದನ್ನೇ ಬಳಸಬಹುದು ಪಂಚಲಿಂಗಗಳ ಹೆಸರು ನನಗೆ ಗೊತ್ತಿರಲಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ನಾನು ಅರ್ಚಕರಲ್ಲಿ ಕೇಳಿದಾಗ ಅವ್ರು ಜಾಸ್ತಿ ಇನ್ಫಾರ್ಮೇಷನನ್ನು ಅನ್ನು ಕೊಡಲಿಲ್ಲ ಅವ್ರು ಏನೂ ಮಾತಾಡಲೂ ಇಲ್ಲ ನಮ್ಮ ಜೊತೆ ಜಾಸ್ತಿ ಸರಿ ಅಂತ ಹೇಳಿ ಅಮ್ಮನವರನ್ನು ದರ್ಶನ ಮಾಡ್ಕೊಂಡು ಆರತಿ ತಗೊಂಡು ಹೂ ಅಕ್ಷತೆ ಇಸ್ಕೊಂಡು ಬಂದ್ವಿ ಬಂದು ಮತ್ತೆ ದೇವಸ್ಥಾನದ ವರಾಂಗಣದಲ್ಲಿರ್ತಕ್ಕಂತಹ ನಂದಿಯನ್ನು ನೋಡ್ತಾ ಇದ್ದೀವಿ ಈ ನಂದಿ ಬಂದು ಒಂದು ಕಣ್ಣಲ್ಲಿ ಅಮ್ಮನವ್ರನ್ನ ಒಂದು ಕಣ್ಣಲ್ಲಿ ಈಶ್ವರರನ್ನ ನೋಡ್ತಾ ಇರತಕ್ಕಂತಹದ್ದು ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅದರಿಂದಾಗಿ ನಾವು ಯಾವುದೇ ರುದ್ರದೇವರ ದೇವಸ್ಥಾನಕ್ಕೆ ಹೋದರೆ ಮೊದಲು ನಂದಿಗೆ ನಮಸ್ಕಾರ ಮಾಡಿ ತದನಂತರದಲ್ಲಿ ರುದ್ರದೇವರಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ಪುರಾಣ ಇದು ಇದನ್ನು ನಾವು ಪಾಲನೆ ಮಾಡದೇ ಇದ್ದರೆ ನಮಗೆ ರುದ್ರದೇವರು ಯಾವುದೇ ವರಗಳನ್ನು ಕರಿಣಸೋದಕ್ಕೆ ಅನುಮತಿ ಕೊಡೋದಿಲ್ವಂತೆ ಯಾರು ನಂದಿಕೇಶ್ವರ ಸ್ವಾಮಿಯವರು ಧನ್ಯವಾದಗಳು ಇದು ಇವತ್ತಿನ ವೀಡಿಯೋ